ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ ಶೆಟ್ಟರ್ ಒಬ್ಬಂಟಿ ಒಬ್ಬಂಟಿಯಾಗಿ ಈಗ ಜಗದೀಶ್ ಶೆಟ್ಟರ್ ತಿರುಗಾಡ್ತಾ ಇದ್ದಾರೆ ಧಾರವಾಡ ಕೇಂದ್ರ ಕ್ಷೇತ್ರದಲ್ಲಿ ಈಗ ಸಿಂಗಲ್ ಆಗಿದ್ದಾರೆ ಶೆಟ್ಟರ್ ಹುಬ್ಬಳ್ಳಿಗೆ ಕಾಂಗ್ರೆಸ್ ವರಿಷ್ಠರು ಬಂದರೂ ಕೂಡ ಶೆಟ್ಟರ್ ಭೇಟಿ ಇಲ್ಲ ಜಗದೀಶ್ ಶೆಟ್ಟರ್ನತ್ತ ತಿರುಗು ಕೂಡ ಈಗ ಕಾಂಗ್ರೆಸ್ ಟೀಮ್ ನೋಡ್ತಾ ಇಲ್ಲ ಯಾರು ಬರಬೇಡಿ ಅಂತ ತಮ್ಮ ಟೀಮ್ ನೊಂದಿಗೆ ಶೆಟ್ಟರ್ ಈಗ ಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಗೆ ಬಂದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ನಿಂದ ಟಿಕೆಟ್ ಕೂಡ ಗಿಟ್ಟಿಸ್ಕೊಂಡ್ರು ಈಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಗಿಟ್ಟಿಸ್ಕೊಂಡು ಇವಾಗ ಅಲ್ಲಿ ಗೆಲ್ದೇ ಗೆಲ್ತೀನಿ ಬಿಜೆಪಿ ಗೆ ನಾನು ಸೋಲಿನ ರುಚಿ ತೋರಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದರು ಆದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾಕೋ ಜಗದೀಶ್ ಶೆಟ್ಟರ್ ಒಂದು ಕಡೆ ಗಮನ ಕೊಡ್ತಾ ಇಲ್ಲ ಜಗದೀಶ್ ಶೆಟ್ಟರ್ ಪರವಾಗಿ ಗಾಳಿ ಬೀಸ್ತಾ ಇಲ್ಲ ಕಾಂಗ್ರೆಸ್ ನಾಯಕರಿಂದ ಅನ್ನುವಂತ ಮಾತು ಚರ್ಚೆಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಗಂಟ ಘೋಷವಾಗಿ ನಾನು ಕಾಂಗ್ರೆಸ್ ಗೆ ಹೋಗ್ತೀನಿ ಕಾಂಗ್ರೆಸ್ ಅಲ್ಲಿ ನಾನು ಗೆದ್ದು ಬಿಜೆಪಿ ಗೆ ನನ್ನ ಪಾಠ ಕಲಿಸ್ತೀನಿ ಅಂದ್ರು ಬಿಜೆಪಿ ಅಲ್ಲಿ ಇದ್ದಾಗ ಎಲ್ಲ ಸ್ಥಾನಮಾನಗಳನ್ನು ಅನುಭವಿಸಿದಂತ ಜಗದೀಶ್ ಶೆಟ್ಟರ್ ಅವರು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅವರು ಕಾಂಗ್ರೆಸ್ ಗೆ ಹೋಗ್ತಾರೆ ಅಂತ ಸಹಜವಾಗಿ ಒಂದು ಪಕ್ಷದಲ್ಲಿ ಇದ್ದು ಒಂದು ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಮತ್ತೊಂದು ಪಕ್ಷಕ್ಕೆ ಜಂಪ್ ಆಗ್ತಾರೆ ಅಂತ ಸಹಜವಾಗಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ನಿರೀಕ್ಷೆಯನ್ನು ಹುಸಿ ಮಾಡಿದರು ಜಗದೀಶ್ ಶೆಟ್ಟರ್